ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ಶ್ರೀ ಹರಿಗುರುಭ್ಯೋ ನಮಃ ಸುವರ್ಣ ಚಾತುರ್ಮಾಸ 2016 ಪರಮಪೂಜ್ಯ ಗುರುವರ್ಯ ಶ್ರೀಮದ ವಿದ್ಯಾಧಿರಾಜ ತೀರ್ಥ ಸ್ವಾಮಿಯಲೆ ಸುವರ್ಣ ಚಾತುರ್ಮಾಸ 2014 ಹೈಲೈಟ್ಸ್ ಪಳೆಯ ಸಲ ಸಗಳೇ ಸ್ಪಂದನ ಟಿ ವೀಕ್ಷಕಾಂಕ ಭಜಕ್ ವೃಂದಾಂಕ ಹಾವ ಕುಂಬಳೆ ನರಸಿಂಹ ಪ್ರಭು ಸುವರ್ಣ ಚಾತುರ್ಮಾಸ ಕಮಿಟಿಚ ಕಾರ್ಯದರ್ಶಿ ತುಂಬ ಸಗಳಂಗ ಯಾ ಹೈಲೈಟ್ಸ್ ಕಾರ್ಯಕ್ರಮ ಸ್ವಾಗತ ಕರ್ತ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ಯಾಮಂ ರವಿನ್ಮಿತ ದೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಜ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮಿದಂ ಹನುಮನ್ ಮುಖೇಶು ಸಂದರ್ಶಯಂದಮಜಿದಂ ಸ್ಮರತೋರುಗೀರ್ಭಿಃ ಶ್ರೀಮದ್ಧನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದ ವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ ಸ್ವದೇಶು ಸ್ವಸಂಸ್ಕೃತಿ ಸ್ವಭಾಷಾ ಹೀ ಪಾಲನ ಕರ್ನಾರ್ ಯಾಕ ಹರಿಯಕ್ ವ್ಯಕ್ತಿಕ ತಗೇನ ಜೀವನ ಪಾವಂದತ್ ತಸಟಿ ಮಹಾಭಾರತ ಚಂಪು ಮಳಲೇಕ ಕಾವ್ಯಸ ಏಕ ಸುಂದರ ಶ್ಲೋಕ ಅಸ್ತಂದು ದೇಶೋಯಂ ಭಾರತೋಸ್ಮಾಕಂ ಭಾಷಾಸ್ಮಾಕಂತು ಭಾರತೀ ಶಾಸ್ತ್ರಂ ಭಾರತಮಸ್ಮಾಕಂ ಭಾರತೀಯಾಃ ವಯಂ ಪ್ರಜಾಃ ಅಮ್ಮಿ ಭಾರತೀಯ ಪ್ರಜಾವರ್ಗು ಅಮ್ಗೆಲ್ ದೇಶು ಭಾರತ ಅಮ್ಗೆಲ್ ಭಾಷಾ ಭಾರತೀ ಖೈ ತಶೆಂಜಿ ಶಾಸ್ತ್ರ ಮಹಾಭಾರತ ಮಹಾಭಾರತ ಹೋ ಏಕ ಪ್ರಚಂಡ ಜ್ಞಾನಕೋಶ ಸುನು ತಜ ಕರ್ತೃತ್ವ ಮಹರ್ಷಿ ವ್ಯಾಸ ಕಡೆಸ ಹ್ಯಾ ಮಹಾಕಾವ್ಯಾಚೋ ಸತತ ವ್ಯಾಸಂಗಾನ ಹಿಂದೂ ಸಮಾಜಾಚೆ ವ್ಯಕ್ತಿಮತ್ವ ತಯಾರ ಧಲೇ ಆಸ ಶ್ರೀಮದ್ ಭಗವದ್ಗೀತಾ ಮಹಾಭಾರತಾಜಿ ಏಕ ಭಾಗು ತತ್ವಬೋಧಾಜ ದೃಷ್ಟಿನ ಶಾಂತಿಪರ್ವ ಹೇ ಏಕ ಉಚ್ಚ ಮಾನಿಲೆ ಆಸ ಧರ್ಮ ಅರ್ಥ ಕಾಮ ಮೋಕ್ಷ ಹ್ಯಾ ಚಾರಿಹಿ ಪುರುಷಾರ್ಥಕ ಸಾಧಕ ಅಶಿ ಜ್ಞಾನತಂತು ಸರ್ವತ್ರ ವಿಖುರ್ಲೇಲೆ ಆಸ ಏಕ ಅದ್ವಿತೀಯ ಗ್ರಂಥು ಮಾನಿಲೋಜತ್ತ ಧರ್ಮಸಾರಮಯಂ ಖೈ ಏಕ ಗೀತೆ ಅಂತು ಅನೇಕ ವಚನ ಮೇಳ್ತಾಜಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಖೈ ಸ್ವಲ್ಪ ಪುಣಿ ಧರ್ಮಾಚ ಆಚರಣ ಕೆಲಲ್ ಮಾನಾನ ಮಹಾಸಂಕಟಾಂತುಲ್ಯಾನಹಿ ಮನುಷ್ಯ ಪಾರ ಜಲಲೋಜತ್ತ ತಸಡಿ ಧರ್ಮಾಚರಣ ಹೆ ಮನುಷ್ಯಕ ನಿತ್ಯ ಆಚರಣ ಯೋಗ್ಯತಾ ಅಸ್ದವಚಿ ಮಳಲ್ ಸಾಠಿಚಿ ಗೋಯಾಂತುಲ್ಯಾನಹಿ ಸ್ಥಳಾಂತರಿತ ಜಾಯ್ತಾ ಇಲ್ ತರೆಚ ಮೈಗ್ರೇಷನ್ ಮಣತಾಯ್ ಸಾರಸ್ವತ್ ಸಮೂಹಾನಹಿ ಥೈ ಥೈ ಆಪಣಲಿ ದೇವಳ ಕುಲ ಮಂದಿರ ಕುಲ್ ಮಳ ಕುಲದೇವಾನ್ ಮಂದಿರ ಮಠ ಮಂದಿರ ಹಿ ಉಭಾರಣ ಘೆವಚಾಕ ಪ್ರತೀಕ್ಷಾ ಕೇಳಲ್ ಜತ್ತ 360 ವರ್ಷ ಪೈಲೆ ಸಟ್ವಿ ಸ್ವಾಮಿ ಸನ್ಯಾಸಾಂಗ ತೀರ್ಥಾಟನೆಕ್ ಅವಶ್ಯ ಕರ್ತವ್ಯ ಭಾಗ ಅಸ್ತ ಸಟ್ವಿ ಸ್ವಾಮಿ ರಾಮೇಶ್ವರ ಯಾತ್ರೆಕ್ ಬಾಹಿರ್ ಸೋರ್ನಾ ಇಲ್ಲಿ ಬಳಾರಿ ಹಂಗಾಚಿ ಉಪ್ಪಿನಂಗಡಿ ಗಯಾಪದ ಕ್ಷೇತ್ರ ಮಣ್ತಾರೆ ನೇತ್ರಾವತಿ ಅನಿ ಕುಮಾರಧಾರ ಸಂಗಮ ಸ್ನಾನ ಅಂತ ಇಲ್ಲಿ ಬಳಾರಿ ಮಂಗಳೂರಿಚಾ ಕಿತೇಕ ಸದ್ಗ್ರಹಸ್ಥಾನ ಉಚ್ಚುನು ಸ್ವಾಮಿಯಲ್ಲ ವಿನಂತಿ ಕರುನು ಅಮ್ಗೆ ಮಂಗಳೂರ ಹ್ಯಾ ಶಹರವಾಸಿ ವಾಡತ್ ರಾವಿಲ್ ತಸಲಿ ಆ ಹ್ಯಾ ಗಾಂವಾ ಕಡೆ ಅಮ್ಗೆ ಮಂದಿರ ಮಠು ಉಬಾರಿಲ್ ಜಾವಚೋ ಅಶೇಕ ಸದ್ಭಾವನಾ ದಾಖಲ ಯಾಕಿ ಸ್ವಾಮ್ಯಾನಿ ಬರೇ ದಿವಸಾಚಿ ಯೋಜಣುಕೇನ ಹಂಗಾ ಮಠಾಚಿ ಸ್ಥಾಪನಾ ಕೆಲ್ಲೋ ಹಿ ಉಲ್ಲೇಖ ಮೇಳ್ತಾ ಕ್ರಮಕ್ರಮಾನಹಿ ಶಿಷ್ಯ ಸಮುದಾಯ ಕಹಿ ಭೇಟ್ ದಿವಚಿ ಸಾಠಿ ಹಿ
ಅಪ್ನೆಲ್ಯಾ ಸಂಚಾರ ಕ್ರಮಾಂತ ಮಂಗಳೂರು ಪರ್ಯಂತ ಹಿ ಯಾತ್ರಾ ವಿಲೊ ಹಿ ಉಲ್ಲೇಖ ಮಳತ ಕಿತೇಕ ಮಠಾಧೀಶಾಂಚೋ ಈ ಸಮಾಗಮು ಹ್ಯಾಹಿ ಮಠಾಂತ ಜಾಹಿತ್ರ ವಿಲಸ ಈ ಪರಂಪರಾ ಸಂದೂನ ಘೆವಚಾಕ ಮಿಳತ ತಸಲೆ ಕಾಗದಪತ್ರಾಚ ಉಲ್ಲೇಖ ಮಠಾಂತು ಹಿ ಆತ ಹಿ ಸ್ಪಷ್ಟ ಮಾರಿ ಮನಮೋಹಕ ರೀತಿನ ಬೋರಂದವರಿಲೆ ಹಿ ಅಸ ಮಣತನಾ ಆಯ್ಚ ದಿವಸ ಪಳ್ಯಾ ಶ್ರಾವಣಾಂತುಲೋ ಪುನ್ನವ ಖೈ ಏಕ ಮಹತ್ವದ ದಿವಸ ಆಯ್ಚ ಎಕ್ ದಿವಸಕ್ಕೆ ಸಾತ್ ಆಟ ತರೆಚೆ ಯೋಜಣೂಕ ಆಮೇಲೆ ಮಲ್ಗಡ್ಯಾನ ಆಕಾರ ದಿಲಲ್ ಜಾತ ರಕ್ಷಾಬಂಧನ ಖೈ ಆಜಿ ಮಣತಾಚ ತಶೆಂಚಿ ದೇವಾಂಗ ಸಗಳ್ಯಾಂಗ ಪವಿತ್ರಾರೋಪಣ ಸರ್ವ ದೇವಾಕಿ ಏಕ ನವೆ ತರೆಚೆ ಪವಿತ್ರ ದೇವಾರ್ಪಣ ಕೇಲನ ಜಾವಕ ತಶೆಂಚಿ ನೂಲ ಹುಣ್ಣಿಮೆ ಮಳೆ ಕನ್ನಡಾನ ವಾಪರ ಅಂತ ಸ್ವ ಶಬ್ದ ಹಯಗ್ರೀವ ಜಯಂತಿ ಏಕ ದೇವಾಲ್ ಜಯಂತಿ ದಿವಸ ಆಜಿ ನಾರಳಿ ಪೂರ್ಣಿಮಾ ಸಮುದ್ರ ಪೂಜಾ ಅಶೇ ಮಣತಾಯ್ ತಶೆ ಸಂಸ್ಕೃತ ದಿನಾಚರಣ ಮುನ್ ಭಾರತ ಸರ್ಕಾರನಹಿ ಹ್ಯಾ ಮಹಿನಾಂತುಲ್ ಪಂದ್ರ ತಾರೀಕು ಮುಕಾವೆಲ್ ಬಾವೀಸ್ ತಾರೀಕು ಪರ್ಯಂತ ಹಿ ಬರೇ ಇಲ್ಲಸ ಆಯ್ ದಿವಸಕ ಸುಸಂಸ್ಕೃತಿ ಮಳೆ ಸಂಸ್ಕೃತಿ ಮಳೆ ಲೇಖ ಪತ್ರಿಕೆ ಅಂತ ವಿಜಯ ಕರ್ನಾಟಕ ಬರೋ ಏಕ ಲೇಖಸ ವಾಚುನ್ ಗೆಟ್ಲೇ ರೀ ಮನಮೋಹಕದತ ಸಂಸ್ಕೃತ ಭಾಷಾ ಹಿ ಸರ್ವ ಹಿ ಭಾಷೆಚ ಜನನೀಖ ತಸಾಟಿ ಶಾಸ್ತ್ರಂ ಭಾರತಂ ಅಸ್ಮಾಕಂ ಆನಿ ಅಸ್ಮಾಕಂ ಭಾರತೀಯ ಭಾಷಾ ಆಮಿ ಭಾರತೀಯ ಭಾಷೆಚೆ ಮಳಿ ಜ್ಞಾನ ಅಸ್ ಕೊರಂಗೆ ಉಕಾಕೆ ತಸಾಟಿ ಶಾಸ್ತ್ರಕಾರಾನಿ ವಿವಿಧತ್ತರೆಚಾ ವಿಚಾರವಂತಿಕಾ ಅಮಕ ಶಾಸ್ತ್ರ ಮೂಲಕ ಹಿ ಸಮಜಾವನು ದವರಿಲೆಸ ಯಥಾನುಕೂಲ ಆಮಿ ತೆ ವಾಚನ ಕೊರಂಗೆ ಉಕಾ ಆನಿ ತ್ಯಾ ಪ್ರಮಾಣೆ ಅನುಕರಣ ಆಮ್ಜಂತ ಆಸ್ಕ ದೌಕ ಐತ್ಪಳ್ಯಾ ಪುನ್ನವ ಸ್ವಾಮ್ಯಾಲ್ಯ ಹಿ ಜನ್ಮದಿವಸಾಚ್ಯಾ ಹಿ ಉಡುಗಾಸಾನ ಶಿಷ್ಯಾಂಚಿ ಭಾವನಾಚ ಗುರುಲಾ ಗುರುಪದ ದೇತಾತ್ ಅಶೆ ಮರಾಠೆ ಮನಸ್ಸು ಶಿಷ್ಯರ ಭಾವನೆಗಳು ಗುರುಗಳಿಗೆ ಗುರುಪದವನ್ನು ಕೊಡುತ್ತದೆ ಹ್ಯಾತ್ತರೆಚ ಅರ್ಥಾನ ಮಂಗಳೂರ ಹ್ಯಾ ಶಹರವಾಸಿ ಲೋಕಾನಿ ಸ್ವಾಮ್ಯಾಲ್ ಚಾತುರ್ಮಾಸಾಚ್ಯಾ ಅವಧಿಂತು ಅನೇಕ ತರೆಚ ಸಾಮಾಜಿಕ ಸಂದರ್ಭ ಹಿ ಘಡೈತ ಪ್ರತಿ ದಿವಸ ಕೈ ಸ್ವಾಮ್ಯಾಕಡೆಚನ ಆಶೀರ್ವಚನಾಚೋ ಹಿ ಸದವಕಾಶು ಅಸ ಘಡೈತಾ ಇಲ್ಲ ಜತ್ತಾಚ ಆಮಂತ್ರಣ ಪತ್ರಿಕೆ ಎಂದು ದಿಸ್ತ ಪ್ರತಿ ದಿವಸ ಏಕನೇ ಕಾರ್ಯಕ್ರಮ ಸಾಮಾಜಿಕ ಹಿತ ಸಂವರ್ಧನೆ ಸಾಠಿ ಕಾರ್ಯಯೋಜಿತ ಜಾಲಲೋ ಅಸ ದುರ್ದುರ್ಚಾಂಕ ಹಿ ಹಂಗೆ ಮಳರಿ ಕಾರ್ಯಾವಳ ಸಂದುತ್ತಸನೆ ಮಳರಿ ಮಾಹಿತಿ ದೇಣಾರ ತರೆಚೆ ಮಾಧ್ಯಮ ಹಿ ಮಾಧ್ಯಮ ಮಣತಾಚ ಹಾಜಿ ದ್ವಾರ ಹಿ ದುರ್ದುರ್ ಪರ್ಯಂತ ಹಿ ಹ್ಯಾ ವಿಷಯ ಜಾಣಿವ ದಾಖಲೇಸ ಧರ್ಮಾನಜಿ ಉತ್ಕರ್ಷ ಸಾಧುನ ಘೆವಚಾ ಯತ ಧರ್ಮಬುದ್ಧಿ ಧರ್ಮಶ್ರದ್ಧಾ ಚಡ ಆಸ ಘಡೋದ್ಸಾಟಿ ಹಿ ಚಾತುರ್ಮಾಸಾಚ ವ್ರತ ದೀಕ್ಷಾ ಗೆತಿಲ್ಯ ಧಾರ್ಮಿಕ ಯತಿನ ಆಪ್ನೆಲ್ಲ ಪರಿಸರ ಅಂತು ತ್ಯಾತ್ರೆಚ ವಾತಾವರಣ ಆಸ ಘಡೋಚೆ ಆಸ್ತಾ ಮಂತನ ಸಹರ್ಷ ಭಕ್ತಿಪೂರ್ವಕ ಆಣಿ ವ್ಯವಸ್ಥಿತ ರೂಪಾನ ಹಂಗ ಕಾರ್ಯಕ್ರಮ ಸಗಳೆ ಚಲತಾ ಇಲ್ಲ ಜತ್ತಾಚ ಪಳವನು ಆಯ್ಕೂನು ಸಹಭಾಗಿದವನು ಕಿತೇಕ ಲೋಕ ಆನಂದ ಭರಿತ ಜಾಲೆಲೆ ಆಸಾಚ ಐದು ದಿವಸಾಚ ಹೋ ಏಕ ಸುಂದರ ಕಾರ್ಯಕ್ರಮ ಸಗಳ್ಯಾಂಕೈ ಆನಂದದಾಯಿ ಘಡತಸಲೋ ವಾತಾವರಣ ಮಠಾಚ ಪ್ರಾಂಗಣ ಅಂತೂ ಮಳೆ ಮಣಜೆ ರಥ ಬೀದಿ ಮಣತಾಚಿ ವೆಂಕಟರಮಣ ದೇವಳಾಚೆ ಸಮೋರ್ಚ ಜಾಗೋ ಏಕ ಮಳಾರಿ ಅನುಕೂಲತಾ ದೌರ್ನ ಘ್ಯಾತ ಏಕ ಕಾರ್ಯಕ್ರಮ ಏಕ ಬರೋ ಭರ್ಗಚ್ಚ ಘಡೈಲ್ ಜಲ್ಲ 15 ಕಾರ್ಯಕ್ರಮ ಮಾಳೆಚೇರಿ ಘಡೈಲ್ ಅಶಿಲೋ ವೈ 60,000 ಸ್ಪೀಟ ಕಾರ್ಪೆಟ್ ಏರಿಯಾ ಅಸು ಮಠಾಚ ವಾಸ್ತು ವಿವಿಧ ತರೆಚ ವಾಪರ ಆಯೋತ್ತಸಲಿ ಮಳಾರಿ ಏಕ ಸಂದರ್ಭ ಮಠಾಚ ಪ್ರಾಂಗಣ ಅಂತೂ ಈ ಘಡೂನ ಇಲ್ಲೋ ಜತ್ತ ಮಣತನ ಐಚಿ ದಿವಸ ಅಂತೂ ಧರ್ಮಸ್ಥಳ ಹೆಗಡೋ ತಗೈ ವಿವಿಧ ತರೆಚ ಕಾರ್ಯವ್ಯಾಪನ ಹಿ ತಾಣೆ ಗ್ರಾಮಾಭಿವೃದ್ಧಿ ಅಷ್ಟರೆಚ ಕಾರ್ಯಯೋಜನಾ ಅನೇಕ ತರೇನ ಘಾಲೇಲ ಶಿಕ್ಷಣ ಕ್ರಮ ಅಂತೂ ಈ ಮಸ್ತ್ ತರೆಚ ಪಾವಂಟ ಪ್ರಯತ್ನಾನ ತಾಣೆ ಮಸ್ತ್ ಸಾಧನ ಸಾಧಿಲೆ ಸರ್ ತಶೆಂಚಿ ಆಮೇಲೆ ಹ್ಯಾ ಪರಿಸರ ಅಂತಲ್ಯಾ ಶ್ರೀನಿವಾಸ ಮಲ್ ಮಳೆ ವೈಕುಂಠ ಬಾಳಿಗ ಮಳೆ ಟಿ ಎ ಪೈ ಮಳೆ ಹನ್ನಿ ಪುಯಿ ಸಾರಸ್ವತ ಏಕ ದೇಖಣೋ ದಾಖೋನ್ ಗೆತಿಲ್ಲ ಸಾರಸ್ವತ ಸಮಾಜಾಚೋ ಜಸೋ ವಿಕಾಸ ಜಾಯಿತ ಗೆಲೋ ವಿಕಾಸ ಜಾಯಿತ ರಾವಲೋ ತಶೆ ತಾಂಚಿ ಮಳೆ ದೇಶ ಬದಲ್ಲೆ ಸಂಗಚಾಕ ಗೋಯಂತುಲ್ಯಾನ್ ಬಾಯರ್ ಸೋರ್ನಾ ಇಲ್ಲಿ ಸಾರಸ್ವತಾನ್ ತ್ರಿವೆಂಡ್ರಂ ಪರ್ಯಂತ ಹಿ ವಚ್ಚೂನು ಅನೇಕ ವಿದ್ಯಾಸಂಸ್ಥಾ ಇವು ಭಾರಿ ಇಲ್ದತ್ತಾಯ್ತು
कितेक लोकांकही शिक्षण क्रमानं आपल्याला बुद्धिमत्ता ज्ञान प्रतिभा क्रियाशक्तीचा वापर घडवून घेऊच्यासाठीचे एक ज्ञान हे मिळून दिवच्याक प्रयत्न केल्यानं जाता. गोयांतूही 50 कॉलेजेस आसात, तंत 1/3 ऑफ द टोटल कॉलेजेसच्या म्हणारे याजमान्य सारस्वत समाज उचलून घेत आयलो जाता. सारस्वत संस्कृतीचा उदात्त मनोभाव आणि संस्कार रूपित करत राविल्यानं समाज म्हणारे समाज हो समुदाय रूपानंही सामाजिक हितकार्य चलयत घेत आयलो असता. वाढत येईल तऱ्हेच्या ह्या महानगरांतूही अनेक म्हणजे संदर्भ उभारत राविले असताजी. आजही स्वामेल येवजणुकेंतूही गोयांत एक शिक्षण संस्था मठातर्फेन उभारील दावची असे एक येवजणुकही म्हणजे चलत असेल ती, तरी ह्याही कार्याचं भर आज उलोवन काढील जाता. म्हणजे पुनव हो एक पर्व दिवस म्हणून गणना जायत राविलो असा. रखशाखी उरतो, यजुर्वेदी उरो, उपनयन जाल नंतर आयत दिवसाक नूतन यज्ञोपवीत ताणें धारण करच्याक सांगिल्लें जाता. सर्व वेद वाङ्मयाचें चिंतन एकदा घडयता. आपणेल्या गतपित्रांकही उचित म्हणजे सलिलोदक आदिकानही पितृसंतुष्टी ही घडयता. एक तरेचें वातावरण चातुर्मासाची हंत हंताचेरीची सर्व कार्यक्रम ह्या चार महिन्यांत आपणाली पारंपरिक म्हणतात. घरांत चलत येईल तऱ्हेचे चांगले दिवस आचरणे हाडसाठी हब्ब हरिदिनगळ आचरणेनू इदे. या तऱ्हेनं मंगळूरच्या रहिवासी लोकांक 360 वर्षापासूनही आमगेल सारस्वत धर्म संस्कृती संवर्धनेसाठीही परंपरे स्वाम्यान बांधील मठाच वास्तू काळो म्हणजे कालकालाकही जीर्णोद्धार जाऊनही म्हणजे जीर्णोद्धार घडतही विविधांगी विविध म्हणजे संदर्भात मठाच्या वातावरणात भर पडील असा. आता एक सान ब्रेक घेऊया. ब्रेक नंतर आमगेल तुमगेल भेटी. विठ्ठलाच्या पायी सरारली वीट, विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರನಾಥ್ ಕಾಮತ್ ಬೆಂಗಳೂರು. ವಿಠಲಾಚಾ ಪಾಯಿ ಸರಾರಲಿ ವೀಟ, ವಿಠಲಾಚಾ ಪಾಯಿ ಸರಾರಲಿ ವೀಟ. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರನಾಥ್ ಕಾಮತ್ ಬೆಂಗಳೂರು. ಬ್ರೇಕ್ ಅನಂತರ ಸಕಡ ಸ್ಪಂದನಾ ಟಿ ವಿ ವೀಕ್ಷಕಾಂಕ ಆನಿ ಭಜಕ ವೃಂದಾಂಕ ಸ್ವಾಗತ ಕರ್ತಾಜಿ. ದೇವರನ್ನ ಸಾಕ್ಷಾತಾಗಿ ಕಂಡಂತ ಮಾತು, ಅದರಿಂದಾಗಿ ಯಾರು ಏನನ್ನ ಕೇಳ್ತಾರೆ ಕೇಳಿದವರಿಗೆ ಕೇಳಿದ್ದ ರಾಘವೇಂದ್ರ ಯಾಕಂದ್ರೆ ಅದೇ ರಾಘವೇಂದ್ರ ಯಾಕೆ ಇನ್ನೊಂದ್ರೆ ಅಘಂದ್ರಾವೇಂದ್ರ ವೇಂದ್ರ ವಾಂಚನ ಪ್ರದ ರಾಘವೇಂದ್ರ ಲೋಕೇ ಖ್ಯಾತ ಅಘ ಅಂತ ಹೇಳಿದ್ರೆ ಪಾಪ ನಮ್ಮ ಪಾಪ ಅದನ್ನೆಲ್ಲ ರಮ್ ಅಂದ್ರೆ ನಾಶ ಮಾಡಿದ್ರು. ಅದೇ ರಾಘ ನಮ್ಮ ಪಾಪಗಳನ್ನೆಲ್ಲ ರಾಘ ಅಂತ ಹೇಳಿದ್ರೆ ಸಾಕು ನಮ್ಮ ಪಾಪಗಳೆಲ್ಲ ನಾಶ ಆಯ್ತು. ವೇಂದ್ರ ಅಂತ ಹೇಳಿದ್ರೆ ವಾದ್ರೆ ವಾಂಚಿತ ನಾನು ಏನು ಇಷ್ಟ ಇಚ್ಛಿಸ್ತಾ ಇದ್ದೇನೆ ಅದೆಲ್ಲ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡುತ್ತದೆ ಹೇಳಿದ್ದನ್ನು ತಂದುಕೊಡ್ತದೆ ರಾಘವೇಂದ್ರ ಎಂಬಂತ ಆಶಿತ. ಅದಕ್ಕೆ ನೋಡಿ ಹೇಳ್ತಾರೆ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ನಿತ್ಯಂ ಇಷ್ಟಾರ್ಥಾಸ್ಯಂ ನ ಸಂಶಯ. ಯಾವುದೇ ಕಷ್ಟದಲ್ಲಿದ್ದರೂ ಕೂಡ ಶ್ರೀ ರಾಘವೇಂದ್ರಾಯ ನಮಃ, ಹಿ
ಈ ರಾಘವೇಂದ್ರನಿಗೆ ರಾಘವೇಂದ್ರ ಗುರುಗಳನ್ನು ನೆನಪು ಮಾಡಿಕೊಂಡು ಸ್ಮರಣೆ ಮಾಡಿದರೂ ಕೂಡ ಸಕಲ ಇಷ್ಟಿಗಳು ಪೂರ್ಣ ಆಗುತ್ತೆ. ಹೀಗೆ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಕ, ಇದು ಬಹಳ ಸುಂದರವಾದ ಇಡೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಿಂದ ಈ ಸತ್ಯ ಧರ್ಮ ರಥಾಯಕ ಅನ್ನುವುದೇನಿದೆ ಅದು ಮುಖ್ಯ. ಆ ಶಬ್ದದಲ್ಲಿ ಇಡೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಇದೆ. ಏನು ಅಂತ ಹೇಳಿದ್ರೆ ಏನಿಲ್ಲ, ಇಡೀ ರಾಘವೇಂದ್ರ ಸ್ವಾಮಿಗಳು ತನ್ನ ಜೀವನದುದ್ದಕ್ಕೂ ಕೂಡ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸತ್ಯ ಧರ್ಮ. ನೋಡಿ ಉಪನಿಷತ್ತು ಹೇಳ್ತಾ ಇದೆ, ಸತ್ಯಂ ವದ ಧರ್ಮಂ ಚರ, ನಡೆ ನುಡಿ ಎರಡು ಮುಖ್ಯ. ಮನುಷ್ಯನ ನುಡಿ ಸತ್ಯವಾಗಿದೆ, ನಡೆ ಧರ್ಮವಾಗಿದೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಎರಡು ಇತ್ತು. ಅವರು ಯಾವತ್ತೂ ಸತ್ಯವನ್ನೇ ನೋಡದೆ ಹೊರತು ಸುಳ್ಳನ್ನು ನೋಡಿಲ್ಲ. ಅದಕ್ಕಾಗಿಯೇ ಅವರ ಒಂದು ಮಾತಿಗೆ ಅಷ್ಟು ಅರ್ಥ ಇತ್ತು, ಅವರ ಒಂದು ಮಾತಿಗೆ ಅಷ್ಟು ಶಕ್ತಿ ಇತ್ತು ರಾಘವೇಂದ್ರ ಸ್ವಾಮಿಗಳಲ್ಲಿ. ಅದಕ್ಕೆ ರಾಘವೇಂದ್ರ ಸ್ತೋತ್ರ ಪ್ರಾರಂಭ ಆಗುತ್ತೆ. ಇವತ್ತು ರಾಘವೇಂದ್ರ ಸ್ತೋತ್ರ ಅಂತ ಹೇಳಿದ್ರೆ ಸಕಲ ಔಷಧ, ಅದು ಸಕಲ ರೋಗಗಳಿಗೆ ಔಷಧ ಅಂತ ರಾಘವೇಂದ್ರ ಸ್ತೋತ್ರ ಪ್ರಾರಂಭ ಆಗುತ್ತೆ. ವಾಗ್ದೇವತಾ ಸರಿಲವನು ವಿಮಲೀಕರೋದು, ರಾಘವೇಂದ್ರ ಸ್ವಾಮಿಗಳ ಮಾತೆಂಬ ಗಂಗೆ ಏನಿದೆ ಅದನ್ನು ನನ್ನ ಅದೇ ಮೊದಲ ಪ್ರಾರಂಭ. ಯಾಕಂದ್ರೆ ಅವರ ಮಾತು ಬರೀ ಮಾತಲ್ಲ, ಯಾವ ರೀತಿ ರಾಘವೇಂದ್ರ ಸ್ವಾಮಿ ಹೇಳಿದ್ರು ಗುರುಗುಣ ಸ್ತವನ ಅಂತ, ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತಾರೆ. ಅವರು ಎಷ್ಟು ಪರ್ಫೆಕ್ಟ್ ಇದ್ರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಗ್ರಂಥವನ್ನು ಬರ್ಲಿಕ್ಕೆ ಶುರು ಮಾಡಿದ್ರೆ ಒಮ್ಮೆ ಬರದ್ರೆ ಅದನ್ನು ಮತ್ತೆ ಹೊಡಿತಾ ಇರಲಿಲ್ಲ, ಹೊಡಿತಾನೆ ಇರಲಿಲ್ಲ, ಅಕ್ಷರವನ್ನು ತಿದ್ದುತ್ತಾ ಇರಲಿಲ್ಲ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಬರದ್ರು ಅಂತ ಹೇಳಿದ್ರೆ ಹಾಗೆ ಬರ್ಕೊಂಡು ಮತ್ತೆ ಅಳಿಸುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಒಮ್ಮೆ ಮಾತನ್ನು ಹೇಳಿದ್ರೆ ಮತ್ತು ವಾಪಸ್ ಬರಲ್ಲ. ನಾನು ಹೇಳಿ ಸ್ವಲ್ಪ ದಪ್ಪ ಇದು ಇಲ್ಲ, ಅಂದ್ರೆ ನೋಡಿ ಆ ಮಾತು ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇತ್ತು. ಅಂದ್ರೆ ಮನಸ್ಸಿನ ನಿಯಂತ್ರಣ ಎಷ್ಟಿತ್ತು, ವಾಕ್ ನಿಯಂತ್ರಣ ಎಷ್ಟಿತ್ತು ರಾಘವೇಂದ್ರ ಸ್ವಾಮಿಗಳಿಗೆ. ಈ ರೀತಿ ಸತ್ಯ ಧರ್ಮ, ಸತ್ಯದಲ್ಲಿ ನಿರತರಾದವರು, ಧರ್ಮದಲ್ಲಿ ಆಸಕ್ತರಾದವರು, ಯಾವತ್ತೂ ತಮ್ಮ ಧರ್ಮವನ್ನು ಬಿಟ್ಟವರು. ಸನ್ಯಾಸ ಧರ್ಮ ಏನಿದೆ, ಸನ್ಯಾಸ ಧರ್ಮವನ್ನು ಯಾವತ್ತೂ ಬಿಟ್ಟವರು ನೋಡಿ. ಅದಕ್ಕಾಗಿ ಎಲ್ಲೂ ಆಸಕ್ತರಾದವರು, ಯಾವುದಕ್ಕೂ ಆಸಕ್ತರಾದವರು, ಯಾವ ಎಂಥ ನವಾಬ ಆಗವಾನೆ ನವಾಬ ಇವರ ಒಂದು ಮಹಿಮೆಗೆ, ಆ ತಂಜಾವೂರು ರಾಜ ಇವರ ಮಹಿಮೆಗೆ ಮೆಚ್ಚಿ ರಾಜ್ಯವನ್ನೇ ಕೊಡ್ಲಿಕ್ಕೆ ಬಂದ. ನಾವು ಸನ್ಯಾಸಿಗಳು, ನಮ್ಗೆ ಇದೆಲ್ಲ ಬೇಡ. ಈ ರೀತಿ ಸನ್ಯಾಸವನ್ನು ಚಾಚೂ ತಪ್ಪದೆ ಪಾಲಿಸಿದವರು ರಾಘವೇಂದ್ರ ಸ್ವಾಮಿ. ಹೀಗೆ ಸತ್ಯ ಧರ್ಮ ರಥಾಯ ಅದರಲ್ಲೇ ಆಸಕ್ತಿ ಇದ್ದವರು. ಇನ್ನೂ ಒಂದು ನೋಡಿ ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ಇವತ್ತಿಗೂ ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ವೃಂದಾವನದಲ್ಲಿ ಇವತ್ತು ನೆಲೆಸಿದ್ದಾರೆ, ಇವತ್ತು ವೃಂದಾವನದಲ್ಲಿದ್ದಾರೆ ರಾಘವೇಂದ್ರ ಗುರುಗಳು. ಅದು ಹೇಗೆ 400 ವರ್ಷಗಳ ಕಳೆದ್ರೆ ಇವತ್ತು ಹೇಗೆ ವೃಂದಾವನದಲ್ಲಿ ಇರ್ಲಿಕ್ಕೆ ಸಾಧ್ಯ? ಅಷ್ಟು ಮಾತ್ರ ಅಲ್ಲ, ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದಾರೆ. ಅದ ಕಾರಣ ಏನಂದ್ರೆ, ಒಂದು ಇವತ್ತಿಗೂ ಅವರು ಅಲ್ಲಿ ಅಶಿಶರೀರವಾಗಿ ವೃಂದಾವನದಲ್ಲಿ ಇರಲಿಕ್ಕೆ ಕಾರಣ ಸತ್ಯ. ಯಾಕಂದ್ರೆ ಮಹಾಭಾರತ ಹೇಳುತ್ತದೆ, ಮೋಹೇನ ಮೃತ್ಯು ಮಾಪಿ ಸತ್ಯೇನ ಅಮೃತ ವಿಷ್ಣು ಸೇರಿ, ಮನುಷ್ಯ ಸತ್ಯದಿಂದಾಗಿ ಅಮೃತವನ್ನು ಹೊಂದುತ್ತಾನೆ, ಅಂದ್ರೆ ಸಾವನ್ನ ಮೀರಿ ನಿಲ್ತಾನೆ. ಆ ರೀತಿ ರಾಘವೇಂದ್ರ ಸ್ವಾಮಿಗಳು ಸತ್ಯದಲ್ಲಿ ಇರುವುದರಿಂದ ಇವತ್ತು ಸಾವನ್ನ ಮೀರಿದ್ದಾರೆ. ಅದೇ ರೀತಿ ಧರ್ಮ ಮಾರ್ಗದಲ್ಲಿ ಇರುವುದರಿಂದ ಇವತ್ತು ನಮಗೆ ಕೇಳಿದ್ದನ್ನು ಕೊಡ್ತಾರೆ. ಕೇಳಿದ್ದನ್ನು ಕೊಡ್ತಾ ಇರ್ಲಿಕ್ಕೆ ಕಾರಣ ಏನಂದ್ರೆ ಧರ್ಮ. ಇವತ್ತು ವೃಂದಾವನದಲ್ಲಿ ಇರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸತ್ಯ. ಸತ್ಯ ಧರ್ಮ ಅಂತ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಯಾರು ಸತ್ಯದಲ್ಲಿ ಧರ್ಮದಲ್ಲಿ ಇರ್ತಾರೆ ಅಂಥವರಲ್ಲಿ ರಥ ಇದೆ, ಆಸಕ್ತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ತುಂಬಾ ಇದೆ. ಸತ್ಯ ಧರ್ಮದಲ್ಲಿ ಯಾರು ಪಾಲನೆ ಮಾಡಿಕೊಂಡು ಹೋಗ್ತಾರೆ ಅವ್ರು ತುಂಬಾ ಇದೆ ರಾಘವೇಂದ್ರ ಸ್ವಾಮಿ. ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ನೋಡಿ, ಸತ್ಯ ಧರ್ಮ, ಸತ್ಯ ಅಂದ್ರೆ ಮತ್ಯಾರ ಅಲ್ಲ, ಸಾಕ್ಷಾತ್ ಭಗವಂತನೇ ನಾರಾಯಣ. ಸತ್ಯ ಶಬ್ದದಿಂದ ಕರೆಯಲ್ಪಡುವ ಸತ್ಯಾತ್ಮಕಂ ತ್ವಾ ಶರಣಂ ಪ್ರಪನ್ನ ಭಾಗವತದನ್ನ ಕೇಳಿ. ಅದೇ ಉಪನಿಷತ್ ಹೇಳ್ತಾ ಇದೆ, ಧರ್ಮ ಅಂತ ಹೇಳಿದ್ರೆ ವಾಯುದೇವರು, ಜೀವೋತ್ತಮರಾದಂತಹ ವಾಯುದೇವರು, ಸರ್ವೋತ್ತಮರಾದಂತಹ ಭಗವಂತ. ಹೀಗೆ ಸರ್ವೋತ್ತಮರಾದಂತಹ ಭಗವಂತನಲ್ಲಿ, ನಾರಾಯಣನಲ್ಲಿ, ಜೀವೋತ್ತಮರಾದಂತಹ ಪ್ರಾಣದೇವರಲ್ಲಿ ರಥ ಇದೆ, ಆಸಕ್ತರಾಗಿದೆ ರಾಘವೇಂದ್ರ ಸ್ವಾಮಿ. ಇದೇ ಅವರ ಮಹಿಮೆ, ಇದೇ ಅವರ ಬದುಕು. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಭಜತಾಂ ಕಲ್ಪವೃಕ್ಷಾಯ. ಯಾರು ರಾಘವೇಂದ್ರ ಸ್ವಾಮಿಗಳನ್ನು ಭಜಿಸ್ತಾರೆ, ಭಜಿಸುವುದು ಅಂತ ಹೇಳಿದ್ರೆ ಅದೇ ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳ್ತಾರೆ, ಯತ್ ವೃಂದಾವನ ಮಾಸಾಧ್ಯ ದುಃಖಂಜೋಪಿ ವಾಜನ ಸ್ತೋತ್ರೇಣಾನೇನೆ ಕುರಿಯಾತ್ ಪ್ರದಕ್ಷಿಣ ನಮಸ್ತುತಿ. ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಪ್ರದಕ್ಷಿಣೆ ಬರುವುದು
ಆ ವೃಂದಾವನಕ್ಕೆ ಅಭಿಷೇಕ ಮಾಡಿದ ಜಲವನ್ನು ತಲೆಯಲ್ಲಿ ಧಾರಣೆ ಮಾಡುವುದು, ವೃಂದಾವನದ ಮುಂದೆ ದೀಪವನ್ನು ಬೆಳಗಿಸುವಂತಹದ್ದು, ರಾಘವೇಂದ್ರ ಸ್ವಾಮಿಗಳ ಆ ಮಂತ್ರವನ್ನು ಜಪಿಸುವಂತಹದ್ದು, ಶರಣಾಗುವಂತಹದ್ದು, ಇದೆಲ್ಲ ಏನಿದೆ ಇದು ರಾಘವೇಂದ್ರ ಸ್ವಾಮಿಗಳ ಭಜನೆ ಸೇವೆ. ಅದನ್ನು ಯಾರು ಮಾಡ್ತಾರೆ ಅವರಿಗೆ ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದ್ರೆ ದೇವಲೋಕದಲ್ಲಿರುವಂತಹ ಒಂದು ಮರ. ಅದರ ಮುಂದೆ ಹೋಗಿ ನಾವು ಬೇಡಬೇಕಾಗಿಲ್ಲ, ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ್ರೂ ಸಾಕು, ಕೂಡಲೇ ಹೆದರಿ ಬರ್ತದೆ. ಆ ರೀತಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಹೋಗಿ ನಿಂತ್ರೆ ಸಾಕು, ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ. ಯಾಕಂದ್ರೆ ಅದು ಶಕ್ತಿ. ಅದು ಈ ಅನೇಕ ಸಿದ್ಧಿಗಳನ್ನ ಹೇಳ್ತಾರೆ. ಆ ಸಿದ್ಧಿಯಲ್ಲಿ ಒಂದೇನಂದ್ರೆ ಇನ್ನೊಬ್ಬರ ಮನಸ್ಸಿನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೂಡ ಅರ್ಥ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳು, ಓ ನಿನಗೆ ಇರಬೇಕು, ಅದಕ್ಕಾಗಿ ಬಂದಿದ್ದಾನೆ. ಹೀಗೆ ಮನಸ್ಸಿನಲ್ಲಿ ಏನು ಇಚ್ಛಿಸ್ತೇವೆ ಅದನ್ನು ಕೊಡೋದು. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಯಾರು ನಮಸ್ಕರಿಸ್ತಾರೆ ಅವಳಿಗೆ ಕಾಮಧೇನು. ಅಲ್ಲ, ಎರಡು ಒಂದೇ ಅಲ್ವಾ? ಒಂದೇ ಹೇಳಿದ್ರೆ ಸಾಕಿತ್ತು, ಕಲ್ಪವೃಕ್ಷ ಅಂದ್ರೆ ಕಾಮಧೇನು ಅಂತ ಮಧ್ಯಾಹ್ನ ಹೇಳ್ತಾ ಇದ್ದಾರೆ. ಅದ್ರ ನೋಡಿ ಸ್ವಲ್ಪ ವ್ಯತ್ಯಾಸ ಇದೆ. ಕಲ್ಪವೃಕ್ಷ ಕೇಳಿ ಕನ್ಕೊಡ್ತದೆ, ಹೌದು. ಕಾಮಧೇನು ಕೇಳಿ ಕನ್ಕೊಡ್ತದೆ, ಅದು ದೇವಲೋಕದಲ್ಲಿರುವ ಒಂದು ಕಾಮಧೇನು, ಒಂದು ಹಸು ಕೇಳಿಕನ ಕೊಡ್ತದೆ. ಅದರ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಕಾಮಧೇನು ಕೊಡುವಂತಹದ್ದೇನಿದೆ ಅದು ಯಜ್ಞಕ್ಕೆ ಉಪಯೋಗವಾಗುವ. ಯಜ್ಞಕ್ಕೆ ಏನಬೇಕು ಅದನ್ನೆಲ್ಲ ವಿಕರಿಸ್ತದೆ ಕಾಮಧೇನು. ಹಾಗೆ ರಾಘವೇಂದ್ರ ಸ್ವಾಮಿಗಳು ಯಾರು ಬರೀ ಕಷ್ಟ ಪರಿಹಾರ ಮಾಡಿ ಅಂತ ಬರ್ತಾರೆ. ರಾಘವೇಂದ್ರ ಸ್ವಾಮಿಗಳು ನಿಮಗೆ ಗೊತ್ತಿಲ್ಲ, ಆದ್ರೆ ನಮ್ ಕಷ್ಟ ಪರಿಹಾರ ಮಾಡ್ತಾರೆ ಅಂತ ಗೊತ್ತು. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಮೊರೆ ಹೋಗುವ ಕೆಲವರು ಅಂಥವರಿಗೆ ಕಲ್ಪವೃಕ್ಷದ ಹಾಗೆ ಕೊಡ್ತಾರೆ. ಯಾರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ತಿಳಿದು ಅದಕ್ಕೆ ನೋಡಿ ಕೆಲವರು ಭಜಿಸುವವರು, ಕೆಲವರು ನಮಿಸುವವರು. ಯಾಕಂದ್ರೆ ಯಾವಾಗ ಬಾಗದೇ ಅಂತ ಹೇಳಿದ್ರೆ ಅವರ ಮಹಿಮೆ ಏನಿರ್ತದೆ. ಯಾರು ರಾಘವೇಂದ್ರ ಗುರುಗಳ ಮಹಿಮೆಯನ್ನು ತಿಳಿದು ತಲೆ ಬಾಗುತ್ತಾರೆ, ಗುರುಗಳೇ ನೀವೇ ಶರಣು ಹೊಂದುತ್ತಾರೆ, ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಮಾಡುವ ದೊಡ್ಡ ಅನುಗ್ರಹ ಏನಂತ ಹೇಳಿದ್ರೆ ಭಗವಂತನಲ್ಲಿ ಭಕ್ತಿಯನ್ನು, ಅದು ಮುಖ್ಯ ಅನುಗ್ರಹ. ನೋಡಿ, ಯಜ್ಞಕ್ಕೆ ಬೇಕಾದ ಸಾಮಗ್ರಿಯನ್ನ ಕಾಮಧೇನು ಕೊಡುವ ಹಾಗೆ ದೇವರ ಆರಾಧನೆಗೆ ಇವನಿಗೆ ಏನೇನು ಬೇಕೋ ಅದೆಲ್ಲ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಬಿಡದೆ ಕಲ್ಪವೃಕ್ಷ ಒಂದು ಸಲ ಕೊಡ್ತದೆ ಬಿಡ್ತದೆ, ಆದ್ರೆ ಕಾಮಧೇನು ಅಲ್ಲಿ ಹಾಗಲ್ಲ, ಯಾವಾಗಲೂ ಕೊಡ್ತಾ ಇರ್ತದೆ. ಮನೆಯಲ್ಲಿ ಕಾಮಧೇನು ಇತ್ತು ಅಂತ ಹೇಳಿದ್ರೆ ಯಾವಾಗಲೂ ಕೊಡ್ತಾ ಇರ್ತದೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಯಾರು ಅವರ ಮಹಿಮೆಯನ್ನ ತಿಳಿದು ಆರಾಧನೆ ಮಾಡ್ತಾರೆ ಅವರಿಗೆ ಕಾಮಧೇನು ಹಾಗೆ ಕಾಣ್ಕೊಳ್ತಾನೆ ಇರ್ತದೆ. ಏನು ಬೇಕೋ ಕೊಡ್ತಾ ಇರ್ತಾರೆ ದೇವರ ಭಗವಂತನ ಕಡೆಗೆ ಹೋಗಲಿಕ್ಕೆ. ಈ ರೀತಿ ನಿಜವಾದ ಗುರುಗಳಾಗ. ಹೀಗೆ ಆ ಶ್ಲೋಕ ಏನಿದೆ ಅದು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದೆ. ಇದನ್ನು ನಾವು ಮನಸ್ಸಿನಲ್ಲಿ ಕೂಡ ಆ ಶ್ಲೋಕವನ್ನು ಹೇಳಬೇಕು. ರಾಘವೇಂದ್ರ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಬೇಕು. ನಾವು ಇದ್ದಲ್ಲಿಗೆ ಬರ್ತೇವೆ, ಗುರುಗಳು ರಾಘವೇಂದ್ರ ಸ್ವಾಮಿಗಳು ಇದ್ದಲ್ಲಿಗೆ ಬರ್ತಾರೆ. ಆಮೇಲೆ ತುಂಬಲ್ಲಿ ಭೇಟಿ ಪಾಯಿ ಸಡಿ ಆಡಿಕೊಂಡು ನೌತೈ ಸಕಾಣಿ ಸಡಿ ಆಡಿಕೊಂಡು ನೌತೈ ಯಾಕೆ ಕಾರ್ಯಕ್ರಮ ಬಹುಸಂಖ್ಯೆಯಲ್ಲಿ ಯೌನು ಪ್ರವಚನಕರ ಭಾಗ್ಯ ತುಂಬ ವಾಪಸ್ ಸ್ಪಂದನಾ ಟಿ ವೀಕ್ಷ ನಿಮಗಿತ ಅಸ್ತ ತುಂಬ ಸ್ವಾಗತ ಕರ್ತಾ ಅಸ್ತ ಯಾ ಕಾರ್ಯಕ್ರಮಕ್ಕ ಅನಿ ಆಮ್ಗೆಲ್ ತುಂಬಲ್ಲಿ ಭೇಟಿ ಪಾಯಿ ಹರೇ ಕೃಷ್ಣ ಹರಿ ವಿಠಲ್ ಜೈ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆ